ರಾಜ್ಯ ರಾಜಧಾನಿಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ನಡೆದಿದೆ ಪಾಪಿ ತಂದೆಯೋರ್ವ ನಿಧಿಗಾಗಿ ತನ್ನ ಮಗುವನ್ನೇ ಬಲಿ ಕೊಡೋಕೆ ಮುಂದಾಗಿದ್ದಾನೆ ಬೆಂಗಳೂರಿನ ಕೆಆರ್ಪುರಂನಲ್ಲಿ ಈ ಘಟನೆ ನಡೆದಿದೆ ನಿಧಿಗಾಗಿ ಮಂತ್ರವಾದಿ ವಿದ್ಯೆಯನ್ನ ಅಭ್ಯಾಸ ಮಾಡಿ ತನ್ನದೇ ಮಗುವನ್ನ ಬಲಿ ಕೊಡೋಕೆ ಮುಂದಾಗಿದ್ದಾನೆ ಈ ಪಾಪಿ ತಂದೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ಇಂದಿನ ವಿಡಿಯೋದಲ್ಲಿ ಹೌದು ಸದ್ದ್ ಎಂಬಾತ ನಿಧಿಗಾಗಿ ಮಂತ್ರ ಮಾಡ್ತಿದ್ದ ಅಲ್ಲದೆ ನಿಧಿ ಆಸೆಗಾಗಿ ಕುಟ್ಟಿ ಸೈತಾನ ಪೂಜೆಯಲ್ಲಿ ತನ್ನ ಮಗುವನ್ನ ಬಲಿ ಕೊಡೋಕೆ ಮುಂದಾಗಿದ್ದ ಅಷ್ಟೇ ಅಲ್ಲದೆ ಬಲಿ ನೀಡುವಂತೆ ತನ್ನ ಪತ್ನಿಗೂ ಕಿರುಕುಳ ನೀಡಿದ್ದಾನೆ ಮಂತ್ರವನ್ನ ಪಠಿಸುತ್ತಾ ಸದ್ದಂ ತಡರಾತ್ರಿಯವರೆಗೂ ವಾಮಾಚಾರ ಅಭ್ಯಾಸ ಮಾಡ್ತಿದ್ದ ಅನ್ನೋದು ವಿಚಾರಣೆ ವೇಳೆ ಇದೀಗ ಗೊತ್ತಾಗಿದೆ ಅಂದಹಾಗೆ ತನ್ನದೇ ಮಗು ಬಲಿ ಕೊಡೋಕೆ ಸದ್ದಂ ತನ್ನ ಪತ್ನಿಗೆ ಕಿರುಕುಳ ಕೊಡ್ತಿದ್ದಂತೆ ಸೈಕೋಪಾತ್ ಪತಿಯ ಕಿರುಕುಳಕ್ಕೆ ಬೇಸತ್ತು ಸಂತ್ರಸ್ತೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ರಿಗೆ ದೂರನ್ನ ನೀಡಿದ್ದಾರೆ ಅದೃಷ್ಟವಶಾತ್ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ ಆರೋಪಿ ಸದ್ದ ನಾಲ್ಕು ವರ್ಷಗಳ ಹಿಂದೆ ಹಿಂದೂ ಯುವತಿಯನ್ನ ಮದುವೆ ಆಗಿದ್ದ ಆಗ ತಾನೂ ಕೂಡ ಹಿಂದೂ ಯುವಕ ಅಂತ ನಂಬಿಸಿ ಮದುವೆ ಆಗಿದ್ದ ತನ್ನ ಹೆಸರನ್ನ ಕೂಡ ಅಧೀಶ್ವರ್ ಅಂತಲೂ ಹೇಳಿಕೊಂಡಿದ್ದ ಕೆಲವು ದಿನಗಳ ನಂತರ ಅವರಿಗೆ ಗಂಡು ಮಗು ಜನಿಸಿತು ಆ ನಂತರ ಕುಟ್ಟಿ ಸೈತಾನ್ ಪೂಜೆಗೆ ಒತ್ತಾಯ ಮಾಡೋಕೆ ಶುರು ಮಾಡಿದ್ದಾನೆ ಸೈತಾನ್ ಪೂಜೆಯಲ್ಲಿ ಮಗು ಬಲಿ ಕೊಡಬೇಕು ಅಂತ ಅಂದಿದ್ದಾನೆ ಮಗುವನ್ನ ಬಲಿ ಕೊಟ್ಟರೆ ಸಮೃದ್ಧಿ ಹೆಚ್ಚಾಗುತ್ತೆ ನಿಧಿ ಸಿಗುತ್ತೆ ಅಂದಿದ್ದಾನೆ ಮನೆಯಲ್ಲೇ ತಡರಾತ್ರಿ ಮಂತ್ರವನ್ನ ಪಠಿಸುತ್ತಾ ವಾಮಾಚಾರ ಮಾಡ್ತಿದ್ನಂತೆ ಪತಿ ಸದ್ದಂ ವರ್ತನೆಯನ್ನ ಕಂಡು ಸಂತ್ರಸ್ತೆ ಭಯಭೀತ್ಲಾಗಿದ್ದಾಳೆ ತುಮಕೂರಿಗೆ ತೆರಳಿ ಮಗು ಬಲಿ ಕೊಡೋಕು ಅಂತ ದಿನನಿತ್ಯ ಪತ್ನಿಗೆ ಟಾರ್ಚರ್ ಮಾಡ್ತಿದ್ದಂತೆ ಸದ್ದಂ ಹೀಗಾಗಿ ಅವನ ವಿರುದ್ಧ ಪುರಂ ಠಾಣೆಗೆ ಮಹಿಳೆ ದೂರನ್ನ ನೀಡಿದ್ದಾಳೆ ಸದ್ಯ ಪೊಲೀಸರು ಈ ಬಗ್ಗೆ ತನಿಖೆಯನ್ನ ಶುರು ಮಾಡಿದ್ದಾರೆ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು